ಯಾವುದೇ ಬಿಬಿಎಂಪಿಯ ಒಂದು ವೆಚ್ಚದಲ್ಲಿ ನಡೆದಿದೆ. ಒಂದು 8 ಫ್ರಾಂಚೈಸಿಗಳ ಒಂದು ಗ್ರೂಪ್ ಇಂದ ಇದು ನಡೀತಾ ಇದೆ. ಸುಮಾರು ಒಂದೊಂದು ಫ್ರಾಂಚೈಸಿಲೂ 7-7 ಟೀಮು ಆಟ ಆಡ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ರಾಜ್ಯದಿಂದ ಕೂಡ ಇಲ್ಲಿ ಒಂದು ಏನು ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೆಚ್ಚು ಹೊತ್ತು ನಾವು ಈ ಬಾರಿ ಗ್ರಾಮೀಣದ ವಿಭಾಗ ಅಂದರೆ ಆ ಕಡೆಗೂ ಕೂಡ ಕೊಟ್ಟಿದ್ದೀವಿ. ಗ್ರಾಮೀಣ ಕಡೆಯಿಂದನೂ ಬರ್ತಾ ಇದ್ದಾರೆ. ಹಾಗಾಗಿ ಕ್ರೀಡೆಗೆ ಹೆಚ್ಚು ಒತ್ತು ಕೊಟ್ಟು ಇವತ್ತಿನ ಪರಿಸ್ಥಿತಿ ಬ್ಯುಸಿ ಶೆಡ್ಯೂಲಲ್ಲಿ ಜನರು ಎಲ್ಲೋ ಒಂದು ಕಡೆ ಅವರ ಕೆಲಸ ಅವ್ರದ್ದು ಇದರಲ್ಲೇ ತೊಡಗಿರ್ತಾರೆ ಹೊರತು ಕ್ರೀಡೆಗೆ ಹೆಚ್ಚು ಗಮನ ಆಗಲಿ ಆದ್ಯತೆ ಆಗಲಿ ಕೊಡ್ತಿಲ್ಲ. ಕ್ರೀಡೆನ ಕ್ರೀಡಾಪಟುಗಳನ್ನ ಒಂದು ಪ್ರೋತ್ಸಾಹಿಸೋ ನಿಟ್ಟಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಒಂದು 6-7 ರಾಜ್ಯದಿಂದ ಬಂದಿದ್ದಾರೆ, ಹೇಳಂದಲ್ಲ ಒಂದು 8 ಫ್ರಾಂಚೈಸಿ. ಒಂದೊಂದು ಫ್ರಾಂಚೈಸಿಲೂ 7-7 ಟೀಮು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಹೌದು, ಫಸ್ಟ್ ಟೈಮ್ ಅಂದರೆ ಇವಾಗ ಶುರು ಆಗಿದೆ, ಕಂಟಿನ್ಯೂಸ್ ಆಗಿ ನಡೆಯುತ್ತೆ ಇದು ಕಡೆಯಿಂದ ಆಗಿರೋದ್ರಿಂದ. ಇಲ್ಲಿ ನಾವು ಸರ್ಕಾರ ಆಗಲಿ ಬಿಬಿಎಂಪಿ ಆಗಲಿ ಯಾವುದೇ ರೀತಿಯ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಇದಕ್ಕೆ ನಾವು